ಒಂದು ಹುಡುಗಿ ನೋಡಿದ ತಕ್ಷಣ ಒಂದು ಹುಡುಗಿ ಬಂದು ಸಾಕ, ಒಂದು ಹುಡುಗಿ ಬಂದ ಅಷ್ಟೇನಾ? ಇಲ್ಲ, ಒಂದು ಅಂದವಾದ ಹುಡುಗಿ ಬಂದು, ಇಲ್ಲ ಒಂದು ಬುದ್ಧಿವಂತಿಕೆ ಹುಡುಗಿ ಬಂದು, ಒಂದು ದುರಾಂಗಾರಿ ಹುಡುಗಿ ಬಂದು, ಈ ಥರ ಒಂದೊಂದನ್ನು ನಾವು ಎಕ್ಸ್ಪ್ರೆಷನ್ ಸಮೇತ, ಒಂದು ಭಾವನೆ ಸಮೇತ ಪ್ರತಿಯೊಂದನ್ನು ನೋಡೋ ಕಲಿಯಬೇಕು. ನಾವು ಕೈ ಕಟ್ಕೊಂಡು ಕೂತಿದ್ದಾರೆ, ಅವ್ರ ಕೈ ಹಿಂಗಿಟ್ಕೊಂಡು ಕೂತಿದ್ದಾರೆ, ಅವ್ರೊಂಥರ ಕೂತಿದ್ದಾರೆ, ಇವರೊಂಥರ, ಎಲ್ಲದಕ್ಕೂ ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇದೆ. ಎಲ್ಲ ಬಾಡಿ ಲ್ಯಾಂಗ್ವೇಜಿಗೂ ನಾವು ಅರ್ಥ ಮಾಡ್ಕೊಳ್ತೇವೆ. ಇದೇ ಯಾರು ಕಾಲ ಮೇಲೆ ಕಾಲ ಕೊಂಡು ಕೂತ್ಕೊಂಡ್ರೆ ದುರಾಂಕಾರಿ ಅಂತೀವಿ, ಇವನು ಶಿಸ್ತಿನ ಮನುಷ್ಯ ಅಂತೀವಿ. ಇದರ ಒಂದೊಂದು ಇಫ್ ಯು ಸ್ಟಾರ್ಟ್ ಅನಲೈಸಿಂಗ್ ಅವು ಎವ್ರಿಬಡಿಸ್ ನೇಚರ್ ಇಸ್, ಯು ಸ್ಟಾರ್ಟ್ ಲರ್ನಿಂಗ್ ಥಿಂಗ್ಸ್. ಇದು ಆಮೇಲೆ ನೆವರ್ ಎಂಡಿಂಗ್, ಇದು ದಿಸ್ ಲರ್ನಿಂಗ್ ಇಸ್ ನೆವರ್ ಎಂಡಿಂಗ್. ಎಸ್ಪೆಷಲಿ ವೆನ್ ಯು ಕಮ್ ಇನ್ ಟು ಸಿನಿಮಾ, ಸಿನಿಮಾ ಡಸ್ ನಾಟ್ ಹ್ಯಾವ್ ಎ ಫಾರ್ಮುಲಾ, ಬಟ್ ಟಾಮ್ ಲೈಟ್ ಇನ್ವಿಟೇಷನ್ ಅಂತ ಕೊಡಬೇಕು ಜನಕ್ಕೆ. ಒಳ್ಳೆ ಕಾಂಪ್ಲೆಕ್ಸ್ ಕರೀಬೇಕು, ಬನ್ನಿ ನಾನು ಸಿನಿಮಾ ನೋಡಿ, ನಾವು ಇನ್ವಿಟೇಷನ್ ಕೊಡಬೇಕು, ಪ್ರಚಾರ ಮಾಡಬೇಕು, ನೀವೇನು ಹೇಳಕ್ಕೆ ಹೊರಟಿದ್ದೀರ ಅನ್ನೋದನ್ನ ಹೇಳಬೇಕು ನೀವು. ಅದು ತುಂಬ ಮುಖ್ಯ ಆಗುತ್ತೆ ಸಿನಿಮಾಗೆ.